ತೆರಿಗೆ ಅನ್ಯಾಯವನ್ನು ಸರಿಪಡಿಸದ ಬಿಜೆಪಿ ಗೌರ್ಮೆಂಟ್ಗೆ ಕರ್ನಾಟಕಕ್ಕೆ ಬರಬೇಕಾದಂತ ನ್ಯಾಯದ ಪಾಲನ್ನು ಕೊಡದಿರುವಂತಹ ಸರ್ಕಾರಕ್ಕೆ, ಸತತವಾಗಿ ಮಲತಾಯಿ ಧೋರಣೆ ತೋರ್ತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ, ಬರೀ ಸುಳ್ಳುಗಳ ಸರಮಾಲೆಗಳನ್ನು ಹೇಳಿ ಜನರನ್ನು ಮೋಸ ಮಾಡ್ತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಬರಬೇಕಾಗಿದ್ದಂತ ತುಂಬಾ ದೊಡ್ಡ ಅಮೌಂಟ್ ಅನ್ನು ಕೊಡದೇನೆ ನಮ್ಮ ಕರ್ನಾಟಕದ ಜನಗಳನ್ನು ವಂಚಿಸ್ತಾ ಇರುವಂತ ಬಿಜೆಪಿ ಸರ್ಕಾರಕ್ಕೆ, ಬರಗಾಲದ ಪರಿಹಾರವನ್ನು ಕೊಡದೇ ಇರುವಂತ ಬರಗಾಲದ ಪರಿಹಾರವನ್ನು ಕೊಡದೆ ಒಂದು ಪೈಸನ್ನು ಕೊಡದೇ ಇರುವಂತ ಬಿಜೆಪಿ ಸರ್ಕಾರಕ್ಕೆ, ಪ್ರತಿಭಟನೆ ಸಾಕ್ತಾ ಇರುವಂತಹ ರೀತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಗೆ ಸಾಕಷ್ಟು ಘೋಷವಾಕ್ಯಗಳನ್ನ ಮೊಳಗಿಸ್ತಾ ಇದ್ರು, ಅದ್ರಲ್ಲಿ ಒಂದು ಪದೇ ಪದೇ ಮೆನ್ಷನ್ ಆಗ್ತಾ ಇರೋದು ಅನುದಾನದ ವಿಚಾರ. ಇವತ್ತು ರಾಜ್ಯದಲ್ಲಿ ಯೋಜನೆಗಳು ಕುಂಟುತ್ತಾ ತೆವಳುತ್ತಾ ಸಾಕ್ತಾ ಇದೆ ಅಂದ್ರೆ ಅದಕ್ಕೆ ಕೇಂದ್ರ ಅನುದಾನ ರಿಲೀಸ್ ಮಾಡೋದ್ರಲ್ಲಿ ಮಾಡಿರೋ ತಾರತಮ್ಯನೇ ಕಾರಣ ಅನ್ನೋದನ್ನ ಬಿಂಬಿಸೋ ಪ್ರಯತ್ನ ಬಹಳ ಸ್ಪಷ್ಟವಾಗಿ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ತೆರಿಗೆ ವಿಚಾರದಲ್ಲೂ ಕೂಡ ಅಷ್ಟೇನೆ. ತೆರಿಗೆ ವಿಚಾರದಲ್ಲಿ ನಮ್ಮ ಪಾಲು ಈ ಹಣಕಾಸು ಆಯೋಗದಲ್ಲಿ ಸೆನ್ಸಸ್ ಅನ್ನ 2011 ತಗೊಂಡಿರೋದ್ರಿಂದ ಲಾಸ್ ಆಗಿದೆ. ನೀವೇ ಹೇಳಿದ್ರಿ ದಕ್ಷಿಣ ಭಾರತದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಅಂತ, ನಾವು ನೀವ್ ಹೇಳ್ದಂಗೆ ಮಾಡಿದೀವಿ. ಬಟ್ ಈಗ ನಮ್ಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಪ್ರಶ್ನೆ ಕೇಳಲೇಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ.